ಅಂಕಲಿಯಲ್ಲಿ ಗಣರಾಜ್ಯೋತ್ಸವದ ನಿಮಿತ್ತ ವಿವಿಧೆಡೆ ಧ್ವಜಾರೋಹಣ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಅಂಕಲಿಯಲ್ಲಿರುವ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಚಿದಾನಂದ ಬಸವಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಉಪಾಧ್ಯಕ್ಷ ಮಲ್ಲಿಕಾರ್ಜುನ್ ಕೋರೆ ಧ್ವಜಾರೋಹಣ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಆರ್ಸಿ ಪಾಟೀಲ್, ಎಕೆ ಪಾಟೀಲ್, ಜೆಎಸ್ ತಮಗೊಂಡ, ಬಿಎಸ್ ಅಂಬಿ, ಭಾರತಿ ಪಾಟೀಲ್ ಸೇರಿದಂತೆ ಪ್ರಾಧ್ಯಾಪಕರು ಶಿಕ್ಷಕರು ಉಪಸ್ಥಿತರಿದ್ದರು. ತಲಾಟೆ ಕಚೇರಿ ಎದುರು ನಡೆದ ಕಾರ್ಯಕ್ರಮದಲ್ಲಿ ತಲಾಟೆ ಎಸ್ವಿ ಗವಿ ಧ್ವಜಾರೋಹಣ ನೆರವೇರಿಸಿದರು. ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೈಲಜಾ ಸುರೇಶ್ ಪಾಟೀಲ್ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಗಣ್ಯರನ್ನು ಸನ್ಮಾನಿಸಲಾಯಿತು. ಜಮ್ಮು ಕಾಶ್ಮೀರದಲ್ಲಿ ನಡೆದ ಕರ್ಲಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ನಂದಿನಿ ಕಿರಣ್ ಪೋತದಾರ್ ಹಾಗೂ ಕಿರಿಯ ನಾಯಕನಾಗಿ ಆಯ್ಕೆಯಾದ ಸಿದ್ಧಾರ್ಥ ಕಮತೆ ಅವರನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ಸನ್ಮಾನಿಸಲಾಯಿತು. ಅಲ್ಲದೆ ಅಂಗವಿಕಲ ಫಲಾನುಭವಿಗಳಿಗೆ ವಾಕರ್ಸ್, ಸ್ಟಿಕ್ಸ್, ಮಕ್ಕಳಿಗೆ ಶಾಲಾ ಸಾಮಗ್ರಿಗಳು, ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ತುಕಾರಾಮ್ ಪಾಟೀಲ್, ರಂಜಿತ್ ಶಿರಶೇಟ್, ಗೊಮ್ಮಟೇಶ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಎನ್ಎ ಮಗದುಂ ಧ್ವಜಾರೋಹಣ ನೆರವೇರಿಸಿದರು. ನರ್ಸಿಂಗ್ ಪ್ರಾಚಾರ್ಯ ಬಿಆರ್ ಸಂಗಪ್ಪಗೌಡ್, ಶಾಲಾ ಮುಖ್ಯೋಪಾಧ್ಯಾಯ ಎನ್ಎಸ್ ನಿಡಗುಂದೆ, ಪ್ರಾಚಾರ್ಯ ವಿಎಸ್ ಜಾಧವ್, ಪ್ರಾಚಾರ್ಯ ಬಸವರಾಜ್ ಗಂಟಿ, ಫಾರ್ಮಸಿ ಪ್ರಾಚಾರ್ಯ ವರ್ಷಾ ತೋರಟ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.